ಇದರ ಮಧ್ಯೆ ಒಂದು ಬೆಳ್ಳಿ ಗೆರೆಯಂತೆ ಕಾಣಿಸ್ತಿರೋದೇನು, ಒಂದು ಸಣ್ಣ ಕಿಂಡಿಯ ಮೂಲಕ ಒಂದು ಕಿರಣದಂತೆ ಕಾಣಿಸ್ತಿರೋದೇನು ಅಂತ ಹೇಳಿದ್ರೆ ದರ್ಶನ್ ಧರ್ಮಪತ್ನಿ. ಇಡೀ ಇಷ್ಟು ಪ್ರಕರಣಗಳಾಗಿ ಯಾರೆಲ್ಲ ವಿರುದ್ಧವಾಗಿ ಮಾತಾಡಿದ್ರು, ಜೊತೆಯಲ್ಲಿದ್ದವರು ಇದಕ್ಕೆ ಕುಮ್ಮ ಕೊಟ್ಟಿದ್ದರು, ಯಾರೋ ಪ್ರೇರಣೆ ಕೊಟ್ಟಿದ್ದರು, ಖುದ್ದು ಗೆಳತಿನೇ ಕಾರಣ ಅಂತ ಆರೋಪ ಬಂದಿದ್ದರೂ ಕೂಡ ದರ್ಶನ್ ಪತ್ನಿ ಇದ್ದಾರಲ್ಲ ವಿಜಯಲಕ್ಷ್ಮಿ, ಅವರು ಮಾತ್ರ ತಮಗೆ ವಾರಕ್ಕೆ ಇಷ್ಟು ಬಾರಿ ಅಂತ ಅನುಮತಿ ಸಿಗುತ್ತಲ್ಲ, ದರ್ಶನ್ ನೋಡಬಹುದು ನೀವು ಅಂತೇಳಿ ವಾರಕ್ಕೆ ಎರಡು ಬಾರಿ ಸಿಗುತ್ತೆ. ಚಾಚೂ ತಪ್ಪದೆ ದರ್ಶನ್ ಪರಪ್ಪನಗ್ರಹಾರ ಜೈಲು ಮುಖ ನೋಡಿದಾಗಿಂದ ಹಿಡಿದು ಇಲ್ಲಿಯವರೆಗೂ ಬಂದು ಬಂದು ಹೋಗ್ತಿದ್ದಾರೆ. ಮಗನ ಜೊತೆ ಕೂಡ ಬಂದಿದ್ದರು, ಮಗನ ಜೊತೆ ಕೂಡ ಬಂದು ಹೋಗಿದ್ದಾರೆ. ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಇದ್ದಾಗಲೂ ಕೂಡ ಯೂಶ್ವಲ್ಲಾಗಿ ಆ ಥರ ಇದ್ದಾಗ ಅವಕಾಶಗಳು ಸಿಗಲ್ಲ, ಆ ಥರ ಬರಬಾರದು, ಯಾಕಂದರೆ ಅದು ಪೊಲೀಸ್ ಕಸ್ಟಡಿ ಆಗುತ್ತಲ್ಲ, ಅಲ್ಲೆಲ್ಲ ಆ ಥರದ ಭೇಟಿಗೆ ಅವಕಾಶ ಕೊಡಲ್ಲ, ತನಕ ಏನೋ ಮಾಡ್ತಿರ್ತಾರೆ ಡಿಸ್ಟರ್ಬ್ ಆಗುತ್ತೆ ಅಂತ. ಆದರೂ ಒಮ್ಮೆ ಭೇಟಿಯಾಗಿದ್ದರು ಅಂತ ಕೇಳ್ಪಟ್ಟಿದ್ದೀವಿ. ಈಗ ನೋಡಿ ಅವರು ಟಿಂಟೆಡ್ ಗ್ಲಾಸ್ನ ಕಾರಲ್ಲಿ ಬಂದಿದ್ದರ ಬಗ್ಗೆ ಆರ್ ಟಿ ಓ ಅಧಿಕಾರಿ ಕ್ರಮ ತಗೊಳ್ಬಹುದು, ಕಾರಣ ಅದು ಪರ್ಮಿಸಬಲ್ ಇದೆಯಾ, ಈ ರೀತಿ ಕಾರಿನ ಗಾಜಿಗೆ ಕಪ್ಪು ಬಣ್ಣದ ಒಂದು ಪೇಪರ್ ಅಂಟಿಸ್ಕೊಂಡು ಬರಬಹುದಾ ಗೊತ್ತಿಲ್ಲ, ಇರಲಿ, ಆದರೆ ಅವರ ಖಾಸಗಿತನವನ್ನು ಗೌರವಿಸೋಣ. ಸಹಜವಾಗಿ ಒಂದು ಖ್ಯಾತನಾಮನ ಪತ್ನಿ ಯಾರು, ವಿಜಯಲಕ್ಷ್ಮಿ ಅವರು, ಫೇಮಸ್ ಪರ್ಸನಾಲಿಟಿ ದರ್ಶನ್, ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ, ಫ್ಯಾನ್ ಬೇಸ್ ಇದೆ. ಆ ವ್ಯಕ್ತಿ ಇದೀಗ ಒಂದು ಕೊಲೆ ಆರೋಪಕ್ಕೆ ಸಿಕ್ಕಾಕ್ಕೊಂಡು ಪರಪ್ಪನಗ್ರಹಾರದಲ್ಲಿ ಏಟು ಆಗಿ ಈಗ ವಿಚಾರಣಾ ದಿನ ಖೈದಿಯಾಗಿರೋದು. ಹೀಗಿದ್ದಾಗ ಸಹಜವಾಗಿ ಅವರು ಬಂದಾಗ ಮಾಧ್ಯಮಗಳ ಡ್ಯೂಟಿ, ನಾವು ಕವರ್ ಮಾಡ್ತೀವಿ, ಅದನ್ನು ತೋರಿಸ್ಬೇಕು, ಸುದ್ದಿ ಈ ಥರ ಬಂದಿದ್ದಾರೆ, ಇಂಥವ್ರು ನೋಡೋಕ್ಕೆ ಬಂದಿದ್ದಾರೆ, ಇಂಥ ಊಟ ತಂದರು ಅಂತ ಹೇಳಿ, ಅದು ಅವ್ರಿಗೆ ಮುಜುಗರ ಕೂಡ ಆಗುತ್ತೆ. ಇದು ಪವಿತ್ರಗೌಡ ಸಹೋದರನಿಗೂ ಆಗಿತ್ತು, ಅದು ಮುಜುಗರ ಆಗುತ್ತೆ. ಅವರ ಸ್ಥಾನದಲ್ಲಿ ನಿಂತಾಗ ನಮಗೇನಿಸುತ್ತೆ, ನಮಗೆ ಅರ್ಥ ಆಗುತ್ತೆ ಅದು, ಅವರ ಜಾಗದಲ್ಲಿ ನಿಂತ್ಕೊಂಡಾಗ ಅದು ಮುಜುಗರ ಆಗುತ್ತೆ, ಬೇಸರ ಆಗುತ್ತೆ. ಸೊ ಹಾಗಾಗಿ ಅವ್ರು ಟಿಂಟೆಡ್ ಗ್ಲಾಸ್ನ ಕಾರ್ ಬಳಸಿರಬಹುದು. ಇವತ್ತು ಬಂದು ಭೇಟಿಯಾಗಿದ್ದಾರೆ, ದರ್ಶನ್ಗೆ ಉಪ್ಪಿನಕಾಯಿ ಇಷ್ಟ ಇರಬಹುದು, ಏನು ಇಷ್ಟನೋ ಅದೇ ತಾನೇ ತಂದಿರ್ತಾರೆ. ಬಟ್ಟೆ ಸುಮಾರು ಜನ ಅಂದ್ಕೊಳ್ಳೋದೇನೆಂದರೆ ವಿಚಾರಣಾ ದಿನ ಕೈದಿಗಳಿಗೆ ಇಲ್ಲೇನೋ ಬಿಳಿ ಶರ್ಟು ಬಿಳಿ ಚಡ್ಡಿನೋ ಪ್ಯಾಂಟೋ ಕೊಟ್ಟು ನಿಲ್ಲಿಸ್ಬಿಟ್ಟಿರ್ತಾರೆ ಅಂತ, ಹಾಗೇನಿಲ್ಲ, ಅಲ್ಲಿ ಮಾಮೂಲಿ ಡ್ರೆಸ್ಸೆಲ್ಲ ಇರಬಹುದಾಗುತ್ತೆ. ಸಜಾಬಂದಿಗಳಾದರೆ ಜೈಲಿನ ಯೂನಿಫಾರ್ಮ್ ಕೊಟ್ಟಿರ್ತಾರೆ. ದರ್ಶನ್ಗೆ ಬಟ್ಟೆ ತಂದಿದ್ದಾರೆ ಇವರು, ಉಪ್ಪಿನಕಾಯಿ ತಂದಿದ್ದಾರೆ, ಬಿಸ್ಕೆಟ್ಟು ತಂದಿದ್ದಾರೆ, ಸ್ವೀಟು ತಂದಿದ್ರಂತೆ. ಸೊ ಇದರ ಮಧ್ಯದಲ್ಲಿ ಬಟ್ಟೆ ಬ್ಯಾಗ್ ನೀಡೋದಕ್ಕೆ ಮಾತ್ರ ಜೈಲು ಅಧಿಕಾರಿಗಳು ಅನುಮತಿ ಕೊಟ್ಟಿದ್ದಾರೆ ಅಂತ, ಬೇರೆ ಯಾವುದಕ್ಕೂ ಅನುಮತಿ ಕೊಟ್ಟಿಲ್ಲ ಅಂಥೇಳಿ. ಇನ್ನೊಂದು ಕಡೆ ಸ್ವಲ್ಪ ಹಣ್ಣು, ಆ ನಂತರದಲ್ಲಿ ಬಿಸ್ಕೆತ್ತು, ಉಪ್ಪಿನಕಾಯಿ ಒಳಗಡೆ ಬಿಡಲಿಲ್ಲ ಇವರು, ಬಟ್ಟೆ ಹಣ್ಣು ಬಿಟ್ಟುಬಿಟ್ಟು, ಬಟ್ಟೆ ಕೊಟ್ಟರು ಹಣ್ಣು ಕೊಟ್ಟರು ಇವರು, ಆದರೆ ಬಿಸ್ಕೆತ್ಗೆ ಉಪ್ಪಿನಕಾಯಿಗೆ ಅನುಮತಿ ಇರಲಿಲ್ಲ ಅಂತ ಜೈಲಧಿಕಾರಿಗಳು ಕೊಟ್ಟಿಲ್ಲ. ಸ್ವೀಟು ಬಿಸ್ಕೆಟ್ ಕೊಡೋದಕ್ಕೆ ಅವಕಾಶ ಇಲ್ಲಮ್ಮ, ನಿರಾಕರಿಸಿದ್ದಾರೆ, ಹಾಗೆ ವಾಪಸ್ ತೊಗೊಂಡು ಹೋಗಬೇಕಾಗತ್ತೆ ಅವರು. ಜೈಲು ವಾಸದಲ್ಲಿರ್ತಕ್ಕಂಥ ದರ್ಶನ್ 107 ಕೆಜಿಯಿಂದ 97 ಕೆಜಿಗೆ ಸದ್ಯ ಇಳಿದಿರೋದಂತೆ.